फ्रेंड्स इवत्तिना वीडियोदल्लि नानु निमगे तिळिसिरुव माहिति यावुदप्प अंतंद्रे लेबर कार्ड हागू कार्मिक कार्ड इद्दंतवर मक्कळिगे फ्री ल्यापटाप अन्न कोडोदक्के अर्जिगळन्न आह्वानिसलागिदे। इदोंदु कार्मिक कार्ड इद्दंतवर मक्कळिगे भर्जरी गुड न्यूस अंत हेळक्के इष्टपडता इदीनि। इदु इवत्तु ताने इदीग बंदिरुवंत ओंदु लेटेस्ट अपडेटेड न्यूस इदु। अंद्रे कार्मिक कार्ड इद्दंतवर मक्कळु फ्री ल्यापटाप अन्न पडेयोदक्के एनु माडबेकु अंद्रे अर्जियन्न याव रीति सल्लिसबेकु मत्ते याव्याव दाखलातिगळु बेकागुत्ते ಮತ್ತೆ ಯಾವ ಯಾವ ತರಗತಿಗೆ ಈ ಒಂದು ಫ್ರೀ ಲ್ಯಾಪ್ಟಾಪ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ। ಹಾಗಾದ್ರೆ ನೀವು ಲೇಬರ್ ಕಾರ್ಡ್ ಇದ್ದಂತವರಾದ್ರೆ ನಿಮ್ಮ ಮಕ್ಕಳಿಗೆ ಈ ಒಂದು ಫ್ರೀ ಲ್ಯಾಪ್ಟಾಪ್ ಅನ್ನ ಕೊಡಿಸೋದಕ್ಕೆ ತಪ್ಪದೇ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೂ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ತಪ್ಪದೇ ಶೇರ್ ಮಾಡಿ। ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಹೌದು ಫ್ರೆಂಡ್ಸ್, ಕಾರ್ಮಿಕ ಇಲಾಖೆಯಿಂದ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು। ಅಂದ್ರೆ ಕಾರ್ಮಿಕ ಕಾರ್ಡ್ ಇದ್ದಂತವರ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ಅನ್ನು ನೀಡೋದಕ್ಕೆ ಅರ್ಜಿಗಳನ್ನು ಇವತ್ತಿನಿಂದ ಆಹ್ವಾನಿಸಲಾಗಿದೆ। ಹಾಗಾದ್ರೆ ಮೊದಲಿಗೆ ಕಾರ್ಮಿಕ ಕಾರ್ಡ್ ಇದ್ದಂತವರ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ಅಂತ ಹೇಳಿದೆ, ಯಾವ ಯಾವ ತರಗತಿಯಲ್ಲಿ ಓದುತ್ತಿರುವಂತ ಮಕ್ಕಳಿಗೆ ಈ ಒಂದು ಉಚಿತವಾದಂತ ಲ್ಯಾಪ್ಟಾಪ್ ಅನ್ನು ಕೊಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ। ಅಂದ್ರೆ ಫಸ್ಟ್ ಪಿಯುಸಿ ಇಂದ ಹಿಡಿದು ಎನಿ ಡಿಗ್ರಿ ಓದುತ್ತಿರುವಂತ ವಿದ್ಯಾರ್ಥಿಗಳು, ಅಂದ್ರೆ ಫಸ್ಟ್ ಪಿಯುಸಿ, ಸೆಕೆಂಡ್ ಪಿಯುಸಿ, ಬಿಎ, ಬಿಕಾಂ, ಬಿಎಸ್ಸಿ ಈ ತರ ಸೆಕೆಂಡ್ ಪಿಯುಸಿ ಓದುತ್ತಿರುವಂತವರು, ಅಂದ್ರೆ ಫಸ್ಟ್ ಪಿಯುಸಿ ಇಂದ ಡಿಗ್ರಿವರೆಗೆ ಓದುತ್ತಿರುವಂತ ವಿದ್ಯಾರ್ಥಿಗಳಿಗೆ ಈ ಒಂದು ಉಚಿತ ಲ್ಯಾಪ್ಟಾಪ್ ಅನ್ನು ಕೊಡೋದಕ್ಕೆ ಅರ್ಜಿಗಳನ್ನು ಇವತ್ತಿನಿಂದ ಆಹ್ವಾನಿಸಲಾಗಿದೆ। ಹಾಗಾದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ। ಅಂದ್ರೆ ನೀವು ಏನು ಈ ವರ್ಷದಲ್ಲಿ ಅಂದ್ರೆ 2023 24ನೇ ಸಾಲಿನಲ್ಲಿ ನೀವು ಏನು ಕಾಲೇಜುಗಳಿಗೆ ಅಡ್ಮಿಷನ್ ಆಗಿರಬೇಕು ಆ ಒಂದು ಶೈಕ್ಷಣಿಕ ಪ್ರಮಾಣ ಪತ್ರ ಏನಿರುತ್ತೆ ಅದು ಬೇಕಾಗುತ್ತೆ। ಅದರ ಜೊತೆಗೆ ನಿಮ್ಮ ಲೇಬರ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಇನ್ನು ಮತ್ತೆ ಫೋಟೋಗಳ ಒಂದು ಎರಡು ಮೂರು ಫೋಟೋಗಳನ್ನು ನೀವು ತೆಗೆದುಕೊಂಡು ಹೋಗಿರ್ಬೇಕಾಗುತ್ತೆ, ಮತ್ತೆ ನಿಮ್ಮ ಲಾಸ್ಟ್ ಇಯರ್ ಪಾಸ್ ಆದಂತಹ ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದು ಕೂಡ ಕಂಪಲ್ಸರಿ ಬೇಕಾಗುತ್ತೆ, ಇನ್ನು ಉದ್ಯೋಗ ಪ್ರಮಾಣ ಪತ್ರ ಏನಿರುತ್ತೆ ಅದು ಕೂಡ ಬೇಕಾಗುತ್ತೆ, ಇಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ನಿಮ್ಮ ಹತ್ರ ಇರಬೇಕಾಗುತ್ತೆ ಕಂಪಲ್ಸರಿ। ಹಾಗಾದ್ರೆ ನೀವು ಅರ್ಜಿಯನ್ನ ಎಲ್ಲಿ ಯಾವ ರೀತಿ ಸಲ್ಲಿಸಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆ ಏನಿರುತ್ತೆ ಅಂದ್ರೆ ಈ ಒಂದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಇದು ಅಧಿಕಾರಿಗಳ ಕಚೇರಿ ಏನಿರುತ್ತೆ ಅಲ್ಲಿ ಹೋಗ್ಬೇಕು ನೀವು। ಅಲ್ಲಿ ಹೋಗಿ ಈ ಒಂದು ಉಚಿತ ಲ್ಯಾಪ್ಟಾಪ್ ಅನ್ನ ಏನೋ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಫಾರ್ಮ್ ಕೊಡಿ ಅಂದ್ರೆ ಕೊಡ್ತಾರೆ, ಆ ಒಂದು ಫಾರ್ಮ್ನ ಫುಲ್ಫಿಲ್ ಮಾಡಿ ನೀವು ಕಾರ್ಮಿಕ ಇಲಾಖೆಯಲ್ಲಿ ಸಬ್ಮಿಟ್ ಮಾಡಬೇಕು। ಮತ್ತೆ ಇದ್ರ ಜೊತೆಗೆ ಇಲ್ಲಿ ಕೆಲವೊಂದು ಕಂಡೀಷನ್ಗಳನ್ನ ಹಾಕಲಾಗಿದೆ, ಏನ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ಒಂದು ಏನು 2007ರಿಂದ ಲೇಬರ್ ಕಾರ್ಡ್ ಅನ್ನ ಯಾರು ಮಾಡಿಸಿರ್ತಾರೆ 2007ರಿಂದ 2021ವರೆಗೆ ಯಾರ್ಯಾರು ಲೇಬರ್ ಕಾರ್ಡ್ ಅನ್ನ ಮಾಡಿಸಿದ್ದಾರೆ ಅಂತವ್ರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು। ಇನ್ನು ಕಾರ್ಮಿಕ ಕಾರ್ಡ್ ಇದ್ದಂತವರ ಇಬ್ಬರ ಮಕ್ಕಳಿಗೆ ಈ ಒಂದು ಉಚಿತವಾದಂತ ಫ್ರೀ ಲ್ಯಾಪ್ಟಾಪ್ ಅನ್ನ ಕೊಡ್ತಾ ಇದ್ದಾರೆ। ಹಾಗಾದ್ರೆ ಕೂಡಲೇ ಲೇಟ್ ಮಾಡೋದು ಬೇಡ, ನೀವು ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಿ ಉಚಿತವಾದಂತ ಲ್ಯಾಪ್ಟಾಪ್ ಅನ್ನ ನೀವು ಪಡೆದುಕೊಳ್ಳಿ। ಫ್ರೆಂಡ್ಸ್, ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೇ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ।